ಅರವತ್ತು ವರ್ಷದ ವೃದ್ಧ. ಸುಮಾರು ವರ್ಷಗಳಿಂದ ತನ್ನ ಜಮೀನಿನಲ್ಲೇ ಕೆಲಸ ಮಾಡ್ತಾ ಇದ್ದ. ಜಮೀನಿನಲ್ಲಿ ನಮಗೂ ಪಾಲು ಕೊಡಲಿಲ್ಲ ಅಂತ ಸಂಬಂಧಿಕರೇ ವೃದ್ಧನ ಕೊಲೆ ಮಾಡಿದ್ದಾರೆ. ಈ ಕುರಿತಾದ ಬ್ರೇಕಿಂಗ್ ಇದೆ ನೋಡಿ. ಜಮೀನು ವಿವಾದ ದೊಣ್ಣೆಯಿಂದ ಹಲ್ಲೆ ನಡೆಸಿ ವೃದ್ಧನ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಬಿರ್ಜೇನಹಳ್ಳಿ ಗ್ರಾಮದ ವೆಂಕಟೇಶ್ ರೆಡ್ಡಿ, ಅರವತ್ತು ವರ್ಷದ ವೆಂಕಟೇಶ್ ರೆಡ್ಡಿ ಕೊಲೆಯಾದ ದುರ್ದೈವಿ. ನೋಡಿ, ಜಮೀನು ವಿವಾದಕ್ಕೆ ದೊಣ್ಣೆಯಿಂದ ಹಲ್ಲೆ ನಡೆಸಿ ವೃದ್ಧನ ಕೊಲೆ ಮಾಡಿರುವ ಘಟನೆ. ಬಿರ್ಜೇನಹಳ್ಳಿ ಗ್ರಾಮದ ವೆಂಕಟೇಶ್ ರೆಡ್ಡಿ ಕೊಲೆಯಾದ ದುರ್ದೈವಿ. ಚಿಂತಾಮಣಿ ತಾಲೂಕಿನ ಬಿರ್ಜೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಮೂರು ದಿನಗಳ ಹಿಂದೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ. ಸಂಬಂಧಿಕರೇ ಇವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವರು ಮೃತಪಟ್ಟಿದ್ದಾರೆ. ನೋಡಿ, ಎಂತ ಜನ ಸಂಬಂಧಿಕರನ್ನ ನಂಬಬೇಕಾ ನಂಬಬಾರ್ದ ಅನ್ನೋದೇ ಕೂಡ ಈಗ ಇಲ್ಲಿ ನಮಗೆ ಅನುಮಾನ ಆಗುತ್ತೆ. ಜಮೀನು ವಿಚಾರವಾಗಿ ಅರವತ್ತು ವರ್ಷದ ವೃದ್ಧನನ್ನ ಕೊಲೆ ಮಾಡಿದ್ದಾರೆ ಸಂಬಂಧಿಕರು. ವಿನೀತ್, ರಂಜಿತ್, ಲಕ್ಷ್ಮಮ್ಮ ಇವರು ಮೂರು ಜನ ವೆಂಕಟೇಶ್ ರೆಡ್ಡಿ ಅವರ ಸಂಬಂಧಿಕರು. ಜಮೀನಿನ ವಿವಾದವಾಗಿ ನಮಗೂ ಅದರಲ್ಲಿ ಪಾಲು ಕೊಡಲಿಲ್ಲ ಅಂತ ವೃದ್ಧನ ಮೇಲೆ ಹಲ್ಲೆಯನ್ನ ನಡೆಸಿ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಬಿರ್ಜೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು. ನೋಡಿ, ಎಂತ ಸಂಬಂಧಿಕರು ಇವರು. ಜಮೀನಿನ ವಿಚಾರವಾಗಿ ಆತನನ್ನ ಕೊಲೆ ಮಾಡಿದ್ರೆ ಈಗ ಇವರಿಗೆ ಜಮೀನು ಬರುತ್ತಾ? ಹಾಗಿದ್ರೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಬಿರ್ಜೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ನೋಡಿ, ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಸಂಬಂಧಿಕರು ಇವರು ವಿನೀತ್, ರಂಜಿತ್, ಲಕ್ಷ್ಮಮ್ಮ. ಈಕೆ ಲಕ್ಷ್ಮಮ್ಮ, ಇವನು ವಿನೀತ್, ಹಾಗೆ ರಂಜಿತ್ ಇನ್ನೊಬ್ಬ. ಇವರು ಮೂರು ಜನ ಸೇರಿ ಅರವತ್ತು ವರ್ಷದ ವೃದ್ಧನಿಗೆ ಹಲ್ಲೆಯನ್ನ ನಡೆಸಿ ಕೊಲೆ ಮಾಡಿದ್ದಾರೆ. ಇದೀಗ ಇವರು ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಎಂತ ಜನ ಇದ್ದಾರೆ ಇವರು ಸಂಬಂಧಿಕರು ಅಂತಾರ. ಜಮೀನಿನ ವಿಚಾರವಾಗಿ ವೃದ್ಧ ಇವ್ರಿಗೇನೋ ಪಾಲು ಕೊಡೋದಿಲ್ಲ ಅಂತ ಅಂದಿದ್ದಕ್ಕೆ ಇವನನ್ನ ಸ್ಕೆಚ್ ಹಾಕಿ, ಇವರು ಮೂರು ಜನ ಸ್ಕೆಚ್ ಹಾಕಿ ಆತನನ್ನ ಕೊಲೆ ಮಾಡಿದ್ದಾರೆ. ತಲೆಗೆ ಬಲವಾದ ಏಟು ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಮೂರು ಜನ ಸೇರಿ ಹಲ್ಲೆಯನ್ನ ನಡೆಸಿದ್ದಾರೆ. ಎಸ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟಾಚಲಪತಿ, ಏನಿದು ಈಗ ಮೂರು ಜನ ಸೇರಿ ಸ್ಕೆಚ್ ಹಾಕಿ ಅರವತ್ತು ವರ್ಷದ ವೃದ್ಧನಿಗೆ ಕೊಲೆ ಮಾಡಿದ್ದಾರೆ, ಏನಿದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತ ಸ್ಮಿತಾ, ಏನಿದೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಏನು ವೈಶ್ಕುರ ಗ್ರಾಮದಲ್ಲಿ ಏನು ದಾಯ ಅಂದ್ರೆ ದಾಯಾದಿಗಳು ಅವ್ರ ಸಂಬಂಧಿಕರು ಏನು ವಿನೀತ್ ಮತ್ತೆ ರಂಜಿತ್ ಮತ್ತೆ ಲಕ್ಷ್ಮಿ ಲಕ್ಷ ಅಂತಕ್ಕಂಥವ್ರು ಅವರು ವೆಂಕಟಿ ಅಂತಕ್ಕಂಥವ್ರ ಮೇಲೆ ಜಮೀನಿನ ವಿಚಾರದಲ್ಲಿ ಏಕಾಏಕಿ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಮೊನ್ನೆ ಭಾನುವಾರ ನಡೆದಿರ್ತಕ್ಕಂಥದ್ದು. ಒಂದು ಅವ್ರಿಗೇನ್ ವೆಂಕಟಿ ಅಂತಕ್ಕಂಥವ್ರಿಗೆ ಬಲವಾದ ಪೆಟ್ಟು ತಲೆಗೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಗೆ ಏನು ರವಾನೆ ಮಾಡಿದ್ರು. ಅವರು ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಏನು ಕಳೆದ ರಾತ್ರಿ ಅವರು ಮರಣವನ್ನು ಹೊಂದಿದ್ದಾರೆ ಸ್ಮಿತಾ. ಎಸ್, ಈಗ ಈ ಮೂರು ಜನ ಸಂಬಂಧಿಕರಿದಾರಲ್ಲ, ಇವರನ್ನ ಈಗ ಬಂಧಿಸಿದ್ದಾರ? ಇಲ್ಲ ಸ್ಮಿತ, ಈ ಪ್ರಕರಣದ ಬಗ್ಗೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅವರು ಮೂರು ಜನದ ಮೇಲೆ FIR ದಾಖಲಾಗಿದೆ. ಅವ್ರನ್ನ ಅರೆಸ್ಟ್ ಮಾಡತಕ್ಕಂತ ಒಂದು ಹುಡುಕಾಟದಲ್ಲಿ ಪೊಲೀಸರು ತೊಡಗಿದ್ದಾರೆ ಸ್ಮಿತ. ಅಂದ್ರೆ ಈ ಸಂಬಂಧಿಕರಿಂದನೇ ಇದು ಆಗಿದೆ ಅಂತ ಅರ್ಥ? ಹೌದು ಸ್ಮಿತ, ಖಂಡಿತ. ಯಾಕಂದ್ರೆ ಜಮೀನ್ ವಿಚಾರದಲ್ಲಿ ಏನು ಈಗ ಏನು ಇಂಡಸ್ಟ್ರಿಯಲ್ ಏರಿಯಾ ಏನು ಕೈವಾರ ಚಿಂತಾಮಣಿ ತಾಲೂಕಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎರಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭೂಮಾಫಿಯಾ ಜಾಸ್ತಿ ಆಗಿರೋದ್ರಿಂದ ಈಗ ಬೆಲೆ ಜಾಸ್ತಿ ಆಗಿರೋದ್ರಿಂದ ನನ್ನ ಭಾಗ ನನಗೆ ಬೇಕು ಅಂತ ಸಂದರ್ಭದಲ್ಲಿ ವಯಸ್ಸಾಗಿರ್ತಕ್ಕಂಥ ಒಂದು ಎಂಟರ್ಟೈನ್ ವಯಸ್ಸು 60 ವರ್ಷ ಆಗಿರ್ತಕ್ಕಂಥವ್ರ ಮೇಲೆ ಏಕಾಏಕಿ ಅವ್ರು ಮೂರು ಜನ ಸೇರಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಅಂತ. ಅಂದ್ರೆ ಎಷ್ಟು ದಿನದಿಂದ ಈ ಒಂದು ಗಲಾಟೆ ಇವರಲ್ಲಿ ನಡೀತಾ ಇತ್ತು ಜಮೀನಿನ ವಿಚಾರವಾಗಿ? ಸುಮಾರು ಒಂದು ಹೇಳ್ಬೇಕಂತಂದ್ರೆ ಒಂದು ಎರಡು ಆರು ಒಂದು ನಾಲ್ಕೈದು ತಿಂಗಳಿಂದ ನಡೀತಾ ಇತ್ತು. ಯಾವ್ದೇ ರೀತಿಯ ಗಲಾಟೆಗಳಾಗ್ಲಿಲ್ಲ. ಲಾಸ್ಟ್ ಏನು ಮೊನ್ನೆ ಕಳೆದ ಭಾನುವಾರ ರಾತ್ರಿ ಏನಾಗಿದೆ
ಏಕೈಕ ಅವರು ಒಬ್ಬರೇ ಏನು ತಾಡ್ಕಳಿಂದ ಬರ್ತಕ್ಕಂತ ಸಂದರ್ಭದಲ್ಲಿ ಏಕೈಕ ಅಡ್ಡಗಟ್ಟಿ ಅವರ ಮೇಲೆ ಹಲ್ಲೆ ಮಾಡಿದಕ್ಕಂತದ್ದು ಕಂಡು ಬಂದಿದೆ ಸ್ಮಿತ. ಎಸ್ ಓಕೆ ವೆಂಕಟ ಚಲಪತಿ ಧನ್ಯವಾದಗಳು ತಮ್ಮ ಮಾಹಿತಿಗೆ. ಎಸ್ ನೋಡಿ ಎಂತ ಸಂಬಂಧಿಕರು ಇವರು ಜಮೀನಿನ ವಿಚಾರವಾಗಿ ಈತನನ್ನ ಅಂದ್ರೆ ವೃದ್ಧನನ್ನ ಕೊಲೆ ಮಾಡಿದ್ದಾರೆ. ಹಾಗಾದ್ರೆ ಸಂಬಂಧಗಳಿಗೆ ಎಲ್ಲಿದೆ ಬೆಲೆ? ಯಾರನ್ನ ಕೂಡ ಈಗ ನಂಬೋದು? ಸಂಬಂಧಿಕರನ್ನ ನಂಬೇಕಾ ಅಥವಾ ಹೊರಗಿನ ಜನರನ್ನ ನಂಬೇಕಾ ಅನ್ನೋದು ಕೂಡ ಇಲ್ಲಿ ಅನುಮಾನ ಆಗ್ತಾ ಇದೆ.